ಹಾಯ್ ಹಲೋ ನಮಸ್ತೆ, ನಾನು ಗಜಾನಂದ್. ಜಪ್ಟೋ ಒಂದು ಡೆಲಿವರಿ ಅಪ್ಲಿಕೇಶನ್ ಆಗಿದೆ. ಇದರಲ್ಲಿ ನಾವು ಡೆಲಿವರಿನ ಮಾಡೋ ಮುಖಾಂತರ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು. ಮತ್ತು ಅಲ್ಲಿ ಯಾವ ರೀತಿ ಅರ್ನ್ ಮಾಡ್ಬೋದು, ಮತ್ತು ಅದು ಶಿಫ್ಟ್ ವೈಸ್ ಇರುತ್ತಾ, ಯಾವುದಾದ್ರೂ ಆನ್ಲೈನ್ ಏನಾದರೂ ಪ್ರೊಸೆಸಿಂಗ್ ಇದೆಯಾ ನಾವು ಜಾಯಿನ್ ಆಗೋಕ್ಕೆ, ಇಲ್ಲಾಂದರೆ ಆಫ್ಲೈನ್ ಇದೆಯಾ, ಯಾವ ರೀತಿ ಜಾಯಿನ್ ಆಗೋದು, ಅದೆಲ್ಲನೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದು ಜಿ ಜೆ ಕಾರ್ಡ ಯೂಟ್ಯೂಬ್ ಚಾನಲ್, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರ್ತಾ ಇರ್ತವೆ, ಆಮೇಲೆ ವಿಡಿಯೋಸ್ನ ನೋಡಿ ಅಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ ಯಾವ ರೀತಿ ಜಾಯಿನಿಂಗ್ ಅಂತ. ಫ್ರೆಂಡ್ಸ್, ಇದನ್ನು ಯಾವ ರೀತಿ ಜಾಯಿನ್ ಆಗೋದು ಅಂತ ತಿಳಿಸ್ಕೊಡೋಕ್ಕೂ ಮುಂಚೆ ಇದು ವರ್ಕಿಂಗ್ ಯಾವ ರೀತಿ ಇರುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವೇನು ಮಾಡಬೇಕಾಗತ್ತೆ ಅಂದರೆ, ನಮಗೆ 2 ಶಿಫ್ಟ್ನ ಕೊಡ್ತಾರೆ, ಮಾರ್ನಿಂಗ್ ಶಿಫ್ಟು ಮತ್ತು ಮಧ್ಯಾಹ್ನ ಶಿಫ್ಟು. ಮಾರ್ನಿಂಗ್ ಶಿಫ್ಟ್ ಬಂದುಬಿಟ್ಟು ನಿಮಗೆ 5 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ, ಮಧ್ಯಾಹ್ನ ಶಿಫ್ಟು 3 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಇರುತ್ತೆ. ನೀವು ಯಾವ ಶಿಫ್ಟ್ ಬೇಕೋ ಅದನ್ನ ನೀವು ಕೂಡ ಚೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಅವರು ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಈ ಶಿಫ್ಟ್ ಬರೋಕ್ಕೆ ಅಂತೇಳಿ. ವಾರದಲ್ಲಿ ನೀವು 6 ದಿನ ಕೆಲಸ ಮಾಡಬೇಕಾಗತ್ತೆ, 1 ದಿನ ವೀಕಪ್ ಇರುತ್ತೆ. ನಿಮಗೇನಾಗುತ್ತೆ ಅಂದರೆ, ನಿಮಗೆ ಯಾವ ರೀತಿ ಇದನ್ನ ದುಡ್ಡನ್ನ ಕೊಡ್ತಾರೆ ಅಂದರೆ, ನಿಮಗೆ ಯಾವ್ದಾದ್ರು ಡೆಲಿವರಿ ಮಾಡ್ದಂಗೆ ಕೊಡಲ್ಲ. ಇವಾಗ ನೀವು ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ನೀವು ಯಾವಾಗ ಬೇಕಾಗುವಾಗ ಆನ್ಲೈನ್ ಬರ್ಬೋದು, ಯಾವಾಗ ಬೇಕಾವಾಗ ಆಫ್ಲೈನ್ಗೆ ಹೋಗ್ಬೋದು. ಆ ರೀತಿ ಈ ಅಪ್ಲಿಕೇಶನ್ನಲ್ಲಿಲ್ಲ. ನೀವೇನಾಗಬೇಕು ಅಂದರೆ, ಶಿಫ್ಟ್ ವೈಸ್ ನೀವು ಆನ್ಲೈನಲ್ಲಿ ಇರಬೇಕಾಗತ್ತೆ, ಶಿಫ್ಟ್ ವೈಸು ನೀವು ಆಫ್ಲೈನ್ಗೆ ಹೋಗಬೇಕಾಗತ್ತೆ. ಇದು ಎಲ್ಲೋ ಒಂದು ಯಾವುದೋ ಒಂದು ಹೋಟ್ಲಿಂದ ತೊಗೊಳ್ಳೋದು, ಇಲ್ಲಾಂದರೆ ಬೇರೆ ಯಾವುದೋ ಒಂದು ಲೊಕೇಶನ್ಗೆ ಹೋಗಿ ಏನೋ ಒಂದು ತೊಗೊಂಡು ಒಂದು ಡ್ರಾಪ್ ಮಾಡೋದಲ್ಲ. ಇದು ಗ್ರಾಸರಿ ಡೆಲಿವರಿ ಅಪ್ಲಿಕೇಶನ್ ಆಗಿರೋದ್ರಿಂದ ಒಂದು ಲೊಕೇಶನಲ್ಲಿ ಗ್ರಾಸರೀಸ್ನ ಇಟ್ಟಿರ್ತಾರೆ. ಆ ಲೊಕೇಶನ್ನ ನಿಮಗೆ ಅಂತ ಸೆಟ್ ಮಾಡಿದ್ಮೇಲೆ ನೀವು ಯಾವಾಗಲೂ ಅಲ್ಲೇ ಇರಬೇಕಾಗತ್ತೆ. ಏನಾದರೂ ಆರ್ಡರ್ಸ್ ಬಂತು ಅಂದರೆ ಅಲ್ಲಿಂದನೇ ತೊಗೊಂಡೋಗಿ ಡೆಲಿವರಿ ಮಾಡಿಬಿಟ್ಟು ಮತ್ತೆ ನೀವು ಅಲ್ಲಿಗೆ ವಾಪಸ್ ಬರಬೇಕಾಗತ್ತೆ. ಅದರದೇ ಆದ ಒಂದು ಅಪ್ಲಿಕೇಶನ್ ಇದೆ, ಅದನ್ನೆಲ್ಲನೂ ನಿಮಗೆ ತಿಳಿಸ್ಕೊಡ್ತಾರೆ, ಆ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು ಅಂತೇಳಿ. ಅದಕ್ಕೂ ಮುಂಚೆ ಇವಾಗ ನಾವು ಸ್ಯಾಲ್ರಿನ ಚೆಕ್ ಮಾಡಿಬಿಡೋಣ. ಸ್ಯಾಲ್ರಿ ಏನಪ್ಪ ಅಂದರೆ, ನಿಮಗೆ ವಾರದಲ್ಲಿ ನೀವು 6 ದಿನ ಕೆಲಸ ಮಾಡಬೇಕಾಗತ್ತೆ, ಡೈಲಿ ನಿಮಗೆ 10 ಅವರ್ಸು ಲಾಗಿನ್ ಇರಬೇಕಾಗತ್ತೆ. 10 ಅವರ್ಸಲ್ಲಿ ಡೈಲಿ ನಿಮಗೆ 750 ರುಪೀಸ್ನ ಕೊಡ್ತಾರೆ. ವೀಕ್ಲಿ ಅಂದರೆ ನಿಮಗೆ 4,500 ರುಪೀಸ್ ಆಗುತ್ತೆ. ಮಂತ್ಲಿ ನಿಮಗೆ 18,000 ರುಪೀಸ್ ನೀವು ಅರ್ನ ಮಾಡ್ಬೋದು. ಜಪ್ಟೋಯಿಂದ ಶಿಫ್ಟ್ ವೈಸೇ ಹೋಗಿ ನೀವು ಇದನ್ನ ಮಾಡ್ಬೋದು. ಅದ್ರ ಜೊತೆಗೆ ಇನ್ಸೆಂಟಿವ್ ಅಂತ ಕೊಡ್ತಾರೆ. ನೀವೇನಾದರೂ ವೀಕ್ಲಿ ಏನಾದರೂ 750 ಆರ್ಡರ್ಸ್ಗಿಂತ ಜಾಸ್ತಿ ಡೆಲಿವರಿ ಮಾಡಿದ್ರೆ 750 ರುಪೀಸ್ ನಿಮಗೆ ಇನ್ಸೆಂಟಿವ್ ಅಂತ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೊಂದು ಬ್ಯಾಗ್ನ ಕೊಡ್ತಾರೆ, ಜಪ್ಟೋದು ಒಂದು ಟೀ ಶರ್ಟ್ನ ಕೊಡ್ತಾರೆ. ಅದು ನಿಮ್ಮದೇ ಆದ ಬೈಕ್ ಇರಬೇಕಾಗತ್ತೆ. ಇನ್ನೊಂದು ಹೇಳಬೇಕಂದ್ರೆ, ನಿಮಗೆ ಯಾವುದೇ ರೀತಿಯ ಪೆಟ್ರೋಲ್ ಚಾರ್ಜಸ್ಸು ಕೊಡಲ್ಲ. ನಿಮಗೆ ನಿಮ್ಮ ಸರೌಂಡಿಂಗಲ್ಲಿ ಒಂದು 2-3 ಕಿಲೋಮೀಟರ್ಸ್ ಇರೋ ಅಷ್ಟರಲ್ಲಿ ನಿಮಗೆ ಡೆಲಿವರಿನ ಹಾಕ್ತಾರೆ. ಆ ಡೆಲಿವರಿ ಲೊಕೇಶನ್ಗೆ ಹೋಗ್ಬಿಟ್ಟು ನೀವು ಡೆಲಿವರಿ ಮಾಡಿ ವಾಪಸ್ ನಿಮ್ಮ ಯಾವ ಸ್ಟೋರ್ಗೆ ಇರ್ತಿಲ್ಲ ಆ ಸ್ಟೋರ್ಗೆ ಬಂದು ಅಲ್ಲಿ ಒಂದು ಅಪ್ಲಿಕೇಶನಲ್ಲಿ ಒಂದು ಆಪ್ಷನ್ ಇದೆ, ಅದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ವಾಪಸ್ ನಾನು ಆ ಸ್ಟೋರ್ಗೆ ಬಂದಿದ್ದೀನಿ ಅಂತ ತೋರಿಸುತ್ತೆ. ಆಮೇಲೆ ನೀವು ಬೇರೆ ಯಾವುದಾದ್ರೂ ಬೇರೆ ಏನಾದ್ರು ಆರ್ಡ್ರಿಗೆ ಬರೋಕ್ಕೆ ನಿಮಗೆ ಎಲಿಜಿಬಿಲಿಟಿ ಆಗ್ತೀರ. 10 ಅವರ್ ನಿಮಗೆ ಲಾಗಿನ್ ಟೈಮ್ ಇರಬೇಕಾಗತ್ತೆ. 10 ಅವರಲ್ಲಿ ನಿಮಗೆ ಎಷ್ಟಾದರೂ ಆರ್ಡ್ರ್ ಬರ್ಬೋದು. ಒಂದು 2-3 ಅವರ್ಸ್ ಸರೌಂಡಿಂಗಲ್ಲಿ ನಿಮಗೆ ಆರ್ಡರ್ಸ್ನ ಹಾಕ್ತಾರೆ. ಇದು ನಿಮಗೆ ಫಿಕ್ಸ್ ಅಂದರೆ ಫಿಕ್ಸ್ ಸ್ಯಾಲ್ರಿ ಅಂತಲೇ ಹೇಳ್ಬೋದು. 18,000 ರೂಪಾಯಿ ನಿಮಗೆ ಫಿಕ್ಸ್ ಸ್ಯಾಲ್ರಿ. ನೀವೇನು ಯಾವ ರೀತಿ ಇನ್ಸೆಂಟಿವ್ ಮಾಡ್ತೀರಾ ಆ ರೀತಿ ನಿಮಗೆ ವೀಕ್ಲಿ 750 ರುಪೀಸ್ ನಿಮಗೆ ಎಕ್ಸ್ಟ್ರಾನ ಕೊಡ್ತಾರೆ. ಮತ್ತು ನಿಮಗೆ ಇದರಲ್ಲಿ ಏನಂದರೆ, ನಿಮಗೆ ಮೇನ್ ಕಂಪಲ್ಸರಿ ಆಗಿರೋ ಬೈಕ್ ಇರಬೇಕಾಗತ್ತೆ. ಬೈಕ್ ಇನ್ಸೂರೆನ್ಸು ಮತ್ತು DL ಇದು ಮಾತ್ರ ಕಂಪಲ್ಸರಿ. ಇವಾಗ ನಾವು ಇದನ್ನ ಯಾವ ರೀತಿ ಜಾಯಿನ್ ಆಗ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿಯ ಆನ್ಲೈನು ಪಾರ್ಟ್ನರ್ ಅಪ್ಲಿಕೇಶನ್ ಯಾವುದೂ ಇಲ್ಲ. ನೀವು ಆಫ್ಲೈನಲ್ಲಿ ಹೋಗಿ ಇದನ್ನ ಜಾಯಿನ್ ಆಗಬೇಕಾಗತ್ತೆ. ಆಫ್ಲೈನಲ್ಲಿ ಯಾವ ರೀತಿ ಜಾಯಿನ್ ಆಗೋದು ಅಂತೇಳಿ ನಾನು ಇವಾಗ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ, ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಮೇಲ್ ID ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಮೇಲ್ ID ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಒಂದು ಮೇಲ್ನ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಲೇಟೆಸ್ಟ್ ರೆಜ್ಯೂಮು ಅಂದರೆ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಇರಬೇಕಾಗತ್ತೆ. ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ಆ ಕಂಪ್ಲೀಟ್ ಅಡ್ರೆಸ್ ಇರಬೇಕಾಗತ್ತೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರಬೇಕಾಗತ್ತೆ. ಅದನ್ನೆಲ್ಲನೂ ನೀವು ಅದರಲ್ಲಿ ಅಪ್ಡೇಟ್ ಮಾಡಿ ಒಂದು ರೆಜ್ಯೂಮ್ನ ರೆಡಿ ಮಾಡಿ, ಆ ರೆಜ್ಯೂಮ್ನ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಮೇಲ್ ID ನೀವು ಸೆಂಡ್ ಮಾಡಬೇಕಾಗತ್ತೆ. ಇಲ್ಲ, ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ ಆ ಮೇಲ್ ID, ಅದಕ್ಕೆ ನೀವು ಅದನ್ನ ಸೆಂಡ್ ಮಾಡಬೇಕಾಗತ್ತೆ. ನಿಮಗೇನಾದ್ರು ಎನ್ಕ್ವೈರಿ ಬೇಕಿದ್ರೆ ನಾನೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಏನಾದ್ರು ಎನ್ಕ್ವೈರಿ ಇದ್ದರೆ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ, ನೀವು ಏನಾದರೂ ಮೇಲ್ ಕಳಿಸಿದ ತಕ್ಷಣ ಅವ್ರದ್ದೊಂದು ವುಮನ್ ರಿಸೋರ್ಸ್ ಟೀಮ್ ಅಂತೇಳಿ ಒಂದು ಟೀಮ್ ಇದೆ, ಅವರು ನಿಮಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಲೊಕೇಶನ್ನೇ ಕೇಳ್ಬೋದು, ಇಲ್ಲಾಂದರೆ ಎಲ್ಲಿಗೆ ಬರಬೇಕು ಅಂತಲೂ ಅವರು ಹೇಳ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಅವರು ಕೂಡ ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಡಾಕ್ಯುಮೆಂಟ್ ಆಗಿರ್ಬೋದು, RCDL ಎಲ್ಲನೂ ಚೆಕ್ ಮಾಡ್ಬೋದು. ಓಕೆ, ಆವಾಗ ನೀವು ಸಬ್ಮಿಟ್ ಮಾಡಿದ್ರೆ ಯಾವ ಲೊಕೇಶನಲ್ಲಿ ನೀವು ಸ್ಟೋರ್ಗೆ ಹೋಗಬೇಕು ಪ್ರತಿಯೊಂದನ್ನು ಅವರು ನಿಮಗೆ ತಿಳಿಸ್ತಾರೆ. ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೀವೇನಾದರೂ ಬೆಂಗಳೂರಲ್ಲಿ ಇಲ್ಲಾಂದರೆ ಬೇರೆ ಬೇರೆ ಸಿಟಿಯಲ್ಲಿ ಇದ್ದೀರಿ ಅಂದ್ಕೊಳ್ಳಿ,
ಇವಾಗ ಜೆಪ್ಟೋ ಇರೋದು ತುಂಬ ಸಿಟಿಯಲ್ಲಿದೆ. ನಾನು ಅದಕ್ಕೆ ಅದಕ್ಕೂ ಮುಂಚೆ ಈ ಜೆಪ್ಟೋನ ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಮತ್ತು ಈ ಜೆಪ್ಟೋ ಎಲ್ಲೆಲ್ಲಿ ಯಾವ್ಯಾವ ಲೊಕೇಶನಲ್ಲಿದೆ, ಹೈದರಾಬಾದು, ಚೆನ್ನೈಯು ಎಲ್ಲೆಲ್ಲಿದೆ, ಕೋಲ್ಕತ್ತಾ, ಅದನ್ನೆಲ್ಲನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಎಲ್ಲ ಕಡೆಯೂ ನೀವು ಈ ರೀತಿಯೂ ಮಾಡ್ಬೋದು. ಮತ್ತಂದು ಇದೊಂದು ಒಳ್ಳೆಯ ಆಪರ್ಚುನಿಟಿ ಇದೆ ಅಂತಲೇ ಹೇಳ್ಬೋದು. ನಿಮಗೆ 18,000 ರೂಪಾಯಿ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ, ಅದ್ರ ಜೊತೆಗೆ 750 ರುಪೀಸ್ ನಿಮಗೆ ಇನ್ಸೆಂಟಿವ್ ಬರುತ್ತೆ ವೀಕ್ಲಿ. ನಿಮ್ಮ ಹತ್ರ ಏನಾದ್ರು ಬೈಕು ಡಿ ಎಲ್ಲು ಎಲ್ಲ ಇದ್ದರೆ ನೀವು ಕೂಡ ಏನಾದ್ರು ಬೇರೆ ಯಾವುದೋ ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಬೇರೆ ಯಾವುದ್ಯಾವುದೋ ಮಾಡ್ತಿರ್ತೀರ, ಅದು ನಿಮಗೆ ಟೈಮ್ ಸಫಿಸಿಯೆಂಟ್ ಆಗಿರಲ್ಲ ಸಮಟೈಮ್ಸು. ಬೇರೆ ಕಡೆ ಎಲ್ಲ ಒಂದೊಂದು ಸತಿ ನೀವು ಏನಾದ್ರು ಪೋಟ್ರ್ ಏನಾದ್ರು ಮಾಡಿದ್ರೆ 20 ಕಿಲೋಮೀಟ್ರು 30 ಕಿಲೋಮೀಟ್ರ್ ಎಲ್ಲ ನಿಮಗೆ ದೂರ ದೂರ ಆಗ್ತಾರೆ. ಇದರಲ್ಲಿ ಆ ಥರ ಏನಿಲ್ಲ, ನಿಮಗೆ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಆಗ್ತಾರೆ. ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಈ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ, ನೀವು ಸತಿ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಜೆಪ್ಟೋ ಡಿಲಿವರಿ ಬಾಯ್ಗೆ ಯಾವ ರೀತಿ ಜಾಯ್ನ್ ಆಗೋದು ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಇವಾಗಲೇ ಒಂದು ಲೈಕ್ ಮಾಡಿ, ನೀವಿಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.